ಇವತ್ತು ನಾವು ಪೈನಾಪಲ್ ಕೇಸರಿ ಬಾತ್ ಮಾಡೋಣ ಪೈನಾಪಲ್ ಕೇಸರಿ ಬಾತ್ ಮಾಡೋಕ್ಕೆ ಒಂದು ಗ್ಲಾಸ್ ರವೆಗೆ ಒಂದೂವರೆ ಗ್ಲಾಸ್ ಸಕ್ಕರೆ ತೊಗೊಂಡಿದ್ದೀನಿ ಮುಕ್ಕಾಲು ಗ್ಲಾಸ್ ಪೈನಾಪಲ್ ಈ ರೀತಿ ದಪ್ಪ ದಪ್ಪಕ್ಕೆ ಮಿಕ್ಸಿ ಮಾಡ್ಕೊಂಡಿದ್ದೆ ಇದಕ್ಕೆ ಬೇಕಾಗಿರುವಂತಹ ಡ್ರೈ ಫ್ರೂಟ್ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮ್ ಇದನ್ನು ಒಗ್ಗರಣೆ ಹಾಕೋಣ ಕಡಾಯಲ್ಲಿ ರಿಫೈನ್ಡ್ ಆಯಿಲ್ ಹಾಕ್ತಾಯಿದ್ದೀನಿ ಕರೆದಿರೋ ಎಣ್ಣೆ ಹಾಕಬಾರ್ದು ಸ್ವಲ್ಪ ತುಪ್ಪ ಸೇರಿಸ್ತಾ ಇದ್ದೀನಿ ತುಪ್ಪ ಹಾಕಿದ್ರೆ ಕೇಸರಿ ಬಾತ್ ಚೆನ್ನಾಗಿರುತ್ತೆ ಎತ್ತಿಟ್ಕೊಂಡಿರುವಂತಹ ಈ ಡ್ರೈ ಫ್ರೂಟನ್ನು ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಹುರ್ಕೊಂಡು ಸಪ್ರೇಟಾಗಿ ಎತ್ಕೊಳ್ಳೋಣ ಇದು ಗಾರ್ನಿಷ್ಗೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಂಡ್ಬಿಡೋಣ ಮಿಕ್ಸಿ ಮಾಡಿಕೊಂಡಿರುವಂತಹ ಪೈನಾಪಲ್ ಜ್ಯೂಸನ್ನು ಹಾಕಿ ಇದು ಒಂದು ನಿಮಿಷ ಈ ರೀತಿ ಫ್ರೈ ಮಾಡಿಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ 4 ಗ್ಲಾಸಷ್ಟು ನೀರು ಒಂದು ಗ್ಲಾಸ್ ರವೆ ಅಂದರೆ 4 ಗ್ಲಾಸ್ ನೀರು ಇದಕ್ಕೆ ಸ್ವಲ್ಪ ಫುಡ್ ಕಲರ್ ಯೆಲ್ಲೋ ಕಲರ್ ಲೆಮನ್ ಯೆಲ್ಲೋ ಕಲರ್ ಸೇರಿಸ್ತಾ ಇದ್ದೀನಿ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಇದು ಕುದೀಲಿ ಏಲಕ್ಕಿ ಹಾಕ್ತಾ ಇದ್ದೀನಿ ಏಲಕ್ಕಿ ಪುಡಿ ಇದಕ್ಕೆ ಈಗ ರವೆ ಮತ್ತು ಸಕ್ಕರೆ ರವೆ ಸಕ್ಕರೆ ಮಿಕ್ಸ್ ಮಾಡಿಕೊಂಡಿದ್ರೆ ಉಂಡೆ ಕಟ್ಟಲ್ಲ ಅದರಿಂದ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇದು ಒಂದು 5 ನಿಮಿಷಗಳ ಕಾಲ ಸ್ಲೋ ಗ್ಯಾಸ್ ಇಟ್ಟುಬಿಟ್ಟು ಬೇಯಿಸಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕೇಸರಿ ಬಾತ್ ರೆಡಿಯಾಗಿಬಿಟ್ಟಿದೆ ಇದನ್ನು ಬೌಲಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡಿ ಮೇಲೆ ಗಾರ್ನಿಷ್ ಮಾಡಿರೋ ಕೇಸರಿ ಬಾತ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪೈನಾಪಲ್ ಕೇಸರಿ ಬಾತ್ ರೆಡಿ